ಹೇ ಗೈಸ್, ರಾಜ್ ಫಿಲ್ಮಿ ಟಾಕೀಸ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರು, ಲಿಯೋ ಸಿನಿಮಾಯಿಂದ ಎರಡನೇ ಗ್ಲಿಮ್ಸ್ ಬಂದಿದೆ. ಸೊ ಹರೋಲ್ಡ್ ದಾಸ್ ಅನ್ನೋರು ಹೆಸರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಆಂಟೋನಿ ದಾಸ್ ಆದಮೇಲೆ ಹರೋಲ್ಡ್ ದಾಸು. ಸೊ ಹರೋಲ್ಡ್ ದಾಸ ಯಾರಾಗಿರ್ಬೋದು? ಮೇ ಬಿ ಸಂಜಯ್ ದತ್ ಅವ್ರ ತಮ್ಮ ಆಗಿರ್ಬೋದು ಗುರು ಅಂತ ಅನಿಸ್ತಾ ಇದೆ. ಮೇ ಬಿ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಸಂಜಯ್ ದತ್ ಅವ್ರ ಫ್ಯಾಮಿಲಿ ಮೆಂಬರು. ಸೊ ಸದ್ಯಕ್ಕೆ ಗ್ಲಿಮ್ಸ್ ನೋಡ್ಕೊಂಬರ್ಬ ಬರೋಣ ಆಗಿರು. ಗ್ಲಿಮ್ಸ್ ಹೇಗಿದೆ ಅಂತ ನೋಡ್ಬಿಡೋಣ. ಲಿಯೋ ಸಿನಿಮಾಯಿಂದ ಬಂದಿದೆ ಅಂದ ತಕ್ಷಣ ಅದ್ರ ಕ್ರೇಜೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಬನ್ನಿ. ಏಯ್, ಬೆಂಜ್ ವಿಂಟೇಜ್ ಕಾರು, ಮ್ಯೂಸಿಕ್ ಬರೆಯಾಗೈತೆ. ಏಯ್ ಯಾರಪ್ಪ ಇದು, ಏಯ್ ಮ್ಯೂಸಿಕ್ ಸಕ್ಕತ್ತಾಗೈತೆ. ಓ ಅರ್ಜುನ್ ಸರ್ಜಾ, ನೆವರ್ ಬಿಫೋರ್ ಅರುಳ್ ಡಾ, ಹ್ಯಾಪಿ ಬರ್ತ್ಡೇ ಅರ್ಜುನ್. ತೇರಿಕೆ ಲಿಯೋ, ಅಲ್ಲಾಗುರು ಈ ಲೋಕೇಶ್ ಕನಗರಾಜ್ಗೆ ಎಲ್ಲರಿಗೂ ಒಂದು ಎಲಿವೇಶನ್ ಶಾರ್ಟಿಕ್ ಅವ್ರು. ಅಲ್ಲಾಗುರು ಅಂದರೆ ಅರ್ಜುನ್ ಸರ್ಜಾ ಅವ್ರಿಗೆ ಏನು ಸುಮ್ಮನೆ ಬರ್ತಾರೆ ಕಾರಿಂದ ಎಳಿತಾರೆ, ತತ್ ತೆರಿಕೆ ಅಂತಾರೆ. ಅದರಲ್ಲಿ ಗೂಸ್ ಬಂಪ್ಸ್ ಬೇರೆ. ಅಂದರೆ ಆ ಸರೌಂಡಿಂಗ್ ಹಂಗಿತ್ತು ಗುರು, ತುಂಬ ಜನ ವಿಲನ್ಸ್ಗಳು, ಅವರೇ ಯಾರೋ ಒಬ್ಬೊಂದು ಬಂದು ಕೈ ಕಟ್ ಮಾಡ್ತಾವನೆ. ಸೊ ಅವಾಗ ಒಂಥರ ಗೂಸ್ ಬಂಪ್ಸ್ ಬಂತು. ಸೊ ಸಿನಿಮಾ ನೋಡಿದ್ಮೇಲೆ ಇನ್ನೂ ಬೇರೆ ಲೆವೆಲಲ್ಲಿ ಇರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಸೊ ಆಂಟೋನಿ ದಾಸ್ದು ಗೂಸ್ ಬಂಪ್ಸ್ ಬಂದಿತ್ತು, ಇವಾಗ ಅರ್ಜುನ್ ಸರ್ಜಾ ಅವ್ರದ್ದು, ಅವ್ರದ್ದು ಹರೋಲ್ ದಾಸ್ ಅವ್ರದ್ದು ನಿಜವಾಗ್ಲೂ ಹೇಳ್ತೀನಿ. ಅವ್ರು ವಾಕಿಂಗ್ ಸ್ಟೈಲ್ ಆಗಿರಲಿ, ತತ್ತರಿಕೆ ಡೈಲಾಗ್ ಆಗಿರಲಿ, ಅವ್ರ ಮುಖದಲ್ಲಿ ಒಂಥರ ಬೇರೆ ರೀತಿ ಆ ವಿಲನ್ ವಿಲನ್ ಹೆಂಗಿರಬೇಕು ಆ ರೀತಿಯಾಗಿದ್ದಾರೆ ಗುರು. ಸೊ 90s ಕಿಡ್ಸ್ ಎಲ್ಲ ಗೊತ್ತಿರುತ್ತೆ ಅರ್ಜುನ್ ಸರ್ಜಾ ಯಾವ ರೀತಿಯಲ್ಲಿ ಅವ್ರು ಆ್ಯಕ್ಷನ್ ಮಾಡ್ತಾರಂತ. ಸೊ ಈ ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ಆ್ಯಕ್ಷನ್ ಮಾಡ್ತಾರಂತ ನಾವು ಸಿನಿಮಾದಲ್ಲೇ ನೋಡಬೇಕು. ಸೊ ಟೋಟಲಾಗಿ ಹೇಳಬೇಕಂದ್ರೆ ಅರ್ಜುನ್ ಸರ್ಜಾ ಅವ್ರ ಲುಕ್ ಭಾರಿಯಾಗಿ ಇಷ್ಟ ಆಯಿತು ಗುರು. ಸೊ ಆ ಎಂಟ್ರಿ ಸೀನ್ ಆಗಿರಲಿ, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರಲಿ, ಲೋಕೇಶ್ ಕನಗರಾಜ್ ಏನೋ ಈ ಸತಿ ಲಿಯೋ ಸಿನಿಮಾಯಿಂದ ಈ ತ್ರಿಬಲ್ ಆರು, KGF. ಸೊ ಯಾವ ರೀತಿ ಟ್ರೆಂಡ್ ಸೆಟ್ ಮಾಡ್ತೋ ಅದೇ ರೀತಿಯಲ್ಲಿ ಲಿಯೋ ಸಿನಿಮಾನೂ ಒಂದು ಟ್ರೆಂಡ್ ಸೆಟ್ ಮಾಡೋಕ್ಕೆ ಖಂಡಿತವಾಗ್ಲೂ ಫಿಕ್ಸ್ಗರು. ನನಗೆ ಗೊತ್ತಿಲ್ಲ ಆ ಸ್ಟೋರಿ ಯಾವ ರೀತಿ ಇರುತ್ತೆ ಅಂತ. ಇದರಲ್ಲಿ ಆ್ಯಕ್ಟರ್ಸ್ಗಳು ಇದ್ದಾರಲ್ಲ, ಅರ್ಜುನ್ ಸರ್ಜಾ ಆಗಿರಲಿ, ಅದಾದಮೇಲೆ ತಳಪತಿ ವಿಜಯ್ ಅವರಾಗಿರಲಿ, ಸಂಜಯ್ ದತ್ ಅವರಾಗಿರಲಿ, ತ್ರಿಷಾ ಅವರಾಗಿರಲಿ, ಇನ್ನು ಬೇಜಾನ್ ಜನ ಆ್ಯಕ್ಟರ್ಸ್ಗಳಿದ್ದಾರೆ. ಅದು ಬೇರೆ ಕ್ಯಾಮಿಯೋಗಳು ಬೇರೆ ಇದೆ ಅಂತೆ. ಸೊ ಇವೆಲ್ಲ ನೋಡ್ತಾ ಇದ್ರೆ ಆ ಆ್ಯಕ್ಟರ್ಸ್ಗಳಿಗೆ ಸುಮ್ಮನೆ ಒಂದು 500-300 crore ಎಲ್ಲ ಸುಮ್ಮನೆ ಬಂದುಬಿಡುತ್ತೆ ಒಂದು ವಾರದಲ್ಲಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಇನ್ನೇನು ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ನೀವು ಯಾರ್ಯಾರು ಕಾಯ್ತಾ ಇದ್ದೀರಾ ಕಮೆಂಟ್ ಮುಖಾಂತರ ತಿಳಿಸಿ ಸಿನಿಮಾಗೋಸ್ಕರ. ಸೊ ಅರ್ಜುನ್ ಸರ್ಜಾ ಅವ್ರ ಲುಕ್ ಹೇಗನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಪ್ಪ. ಸೊ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಥ್ಯಾಂಕ್ ಯು ಸೊ ಮಚ್ ಗೈಸ್.